ಇದುವರೆಗೂ ನಮ್ಮ ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 9 ಜನ ಆಕಾಂಕ್ಷಿಗಳಿದ್ದಾರೆ ಆ 9 ಜನದಲ್ಲಿ ನಾನು ಒಬ್ಬ ಅತಿ ಹಿಂದುಳಿದ ವರ್ಗದಿಂದ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಕಾಂಗ್ರೆಸ್ನವರು ನಮಗೆ ಈ ಸಲಿ ಗುರುತಿಸಿ ನಮಗೆ ಅತಿ ಹಿಂದುಳಿದ ವರ್ಗಕ್ಕೆ ಪ್ರವರ್ಗ ಒಂದು ಅತಿ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಒಂದು ಟಿಕೆಟ್ ಕೊಡ್ತಾರೆ ಅಂತ ಭಾವಿಸಿ ನಾವು ಇವತ್ತು ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ಕ್ಷೇತ್ರ ತುಂಬ ನಾನೇ ಲೋಕಲ್ ನಾನು ಆಗಿರೋದ್ರಿಂದ ಚಿಕ್ಕನಹಳ್ಳಿ ನಾನು ಲೋಕಲ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆನೂ ಗೊತ್ತಿದೆ ಈ ಸಲ ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಾವು ಈ ಸಲ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ವಿ ಕಾಂಗ್ರೆಸ್ ಗೆಲ್ಸಕ್ಕೋಸ್ಕರ ಇದೇ ಕ್ಷೇತ್ರದಲ್ಲಿ ಮಿನಿಸ್ಟರ್ ಆಗಿರತಕ್ಕಂತ ಮಾಧುಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದು ಬಹಳ ಕೋಪದಿಂದ ಅವರು ಏನು ಹೇಳಿದ್ದಾರೆ ಸಿದ್ದರಾಮಯ್ಯನೇ ಬರಲಿ ನನ್ನ ಅಪೋಸಿಟ್ ನಾನು ಚುನಾವಣೆಯಲ್ಲಿ ನನಗೆ ಅವರು ಸೋಲಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇದು ಮಾಧುಸ್ವಾಮಿ ಅವರು ಸಿದ್ದರಾಮಯ್ಯ ಬಂದು ಅವರ ಅಪೋಸಿಟ್ ನಿಲ್ಲಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಈ ಸಲ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ನಾನು ಅತಿ ಹಿಂದುಳಿದ ವರ್ಗದ ಅಭ್ಯರ್ಥಿಯಾಗಿ 95 ಜಾತಿಗಳ ಸಪೋರ್ಟ್ ತಗೊಂಡು ಅಯ್ಯಿಂದ ಸಪೋರ್ಟಿನ ಮುಖಾಂತರ ನಾವು ಈ ಸಲ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದೆ ಆದರೆ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಅವರನ್ನು ಸೋಲಿಸೇ ಸೋಲಿಸ್ತೀನಿ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ಮಾಧುಸ್ವಾಮಿಗೆ ಹೇಳ್ತಾ ಇದ್ದಾರೆ ಹೇಳ್ಬೋದು ಅವ್ರ ಮನಸ್ಸು ಅವರ ವಿಕೋಪದಲ್ಲಿ ಅವರು ನನ್ನ ಸಮಾನ ಯಾರೂ ಇಲ್ಲ ಸಿದ್ದರಾಮಯ್ಯ ಬಂದು ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ಅವ್ರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯರು ಬೇಕಿಲ್ಲ ಸಿದ್ದರಾಮಯ್ಯರ ಪರವಾಗಿ ನಾನು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ನಿಂತು ಮಾಧುಸ್ವಾಮಿನ ಸೋಲಿಸೇ ಸೋಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ